ಶ್ರೀ ರಾಮಸೇನೆ ಕಾರ್ಯಕರ್ತರಿಂದ ಹುಕ್ಕೇರಿಯಲ್ಲಿ ಪ್ರತಿಭಟನೆ. ಶ್ರೀ ರಾಮಸೇನೆ ಹುಕ್ಕೇರಿ ಶಾಖೆಯ ಕಾರ್ಯಕರ್ತರು ಶಿವಾಜಿ ಮಹಾರಾಜರ ಫೇಸ್ಬುಕ್ದಲ್ಲಿ ಅವಹೇಳನ ಮಾಡಿ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಭಾವಚಿತ್ರಕ್ಕೆ ಸೆಗಣಿ ಎರಚಿ ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ಹುಕ್ಕೇರಿ ತಹಸೀಲ್ದಾರ್ ಕಚೇರಿ ಎದುರಿಗೆ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಹುಕ್ಕೇರಿ ಕೋರ್ಟ್ ಸರ್ಕಲ್ನಲ್ಲಿ ಜಮಾಯಿಸಿದ ಶ್ರೀರಾಮ್ ಸಂಘಟನೆ ಕಾರ್ಯಕರ್ತರು ಘೋಷಣೆಗಳ ಮೂಲಕ ಮಿನಿ ವಿಧಾನಸಭೆ ಎದುರಿಗೆ ಪ್ರತಿಭಟನೆ ನಡೆಸಿದರು. ಫೇಸ್ಬುಕ್ ಹಾಗೂ ವ್ಯಾಟ್ಸಪ್ಗಳ ಮುಖಾಂತರ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಅದೇ ರೀತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಕ್ಕೆ ಸಗಣಿ ಬಳಿದು ಕಿಡಿಗೇಡಿಗಳ ಅವಮಾನ ಮಾಡಿದ್ದಾರೆ. ಈ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಶ್ರೀರಾಮಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ನಾಯಕ್ ಮಾತನಾಡಿ, ಕೆಲವು ದಿನಗಳಿಂದ ಹಿಂದೂ ಸಂಪ್ರದಾಯಗಳಲ್ಲಿ ಕೆಲ ಕಿಡಿಗೇಡಿಗಳು ಒಡಕು ಹುಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ. ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸುತ್ತಿರುವ ಕಿಡಿಗೇಡಿಗಳನ್ನು ಸರ್ಕಾರ ಕೂಡಲೇ ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಶಿವರಾಜ್ ನಾಯಕ್, ಶಿವರಾಜ್ ಅಂಬಾರಿ, ಸುಭಾಷ್ ತಾಸರ್ಕರ್, ಚೇತನ್ ಪವಾರ್ ಹಾಗೂ ಶ್ರೀರಾಮ್ ಸೇನೆ ಸಂಘದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಾನ್ಯ ಹುಕ್ಕೇರಿ ತಹಸೀಲ್ದಾರ್ ಮೂಲಕ ರಾಜ್ಯದ ಗೃಹ ಮಂತ್ರಿಯವರಿಗೆ ಬೆಳಗಾವಿ ಜಿಲ್ಲಾ ಕ್ರೈಮ್ ಪೊಲೀಸರ ಒಂದು ಕ್ರೈಮ್ ಅಂತ ಇರುತ್ತೆ, ಯಾರು ಕ್ರೈಮ್ ಮಾಡ್ತಿರ್ತಾರೋ ಅವರಿಗೆ ಒಂದು ಅಲ್ಲಿ ನಾವು ಕಂಪ್ಲೇಂಟ್ ಮಾಡಬೇಕಾದ್ರೆ ತಹಸೀಲ್ದಾರ್ ಮೂಲಕ ಒಂದು ಕಂಪ್ಲೇಂಟನ್ನು ಮಾಡ್ತಾ ಇದ್ದೀವಿ. ಬಂಧುಗಳು, ಏನಪ್ಪ ಅಂದರೆ ವಿಷಯ, ಇವತ್ತು ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿಯ ಅವಹೇಳನ ಫೇಸ್ಬುಕ್ ಮೂಲಕ ಮಾಡುವಂಥದ್ದು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಅದೇ ರೀತಿ ವಿಜಾಪುರ ಒಂದು ಹಳ್ಳಿ ಒಳಗಡೆ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮನ ಭಾವಚಿತ್ರಕ್ಕೆ ಸೆಗಣಿಯನ್ನು ಒರೆಸಿದ್ದಾರೆ. ಇದನ್ನು ನಾವು ಶ್ರೀರಾಮ ಸೇನೆ ವತಿಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತು DJ ಹಳ್ಳಿ ಬೆಂಗಳೂರು ಅಲ್ಲಿ ಏನು ಗಲಭೆ ಆಯಿತು, ಒಂದು ವಾಟ್ಸಪ್ಪು ಫೇಸ್ಬುಕ್ ಅನ್ನುವ ಇದ್ರೊಳಗೇ ಗಲಭೆ ಆದದ್ದು ಈಗಾಗಲೇ ಅದು ತಮ್ಮ ಮುಂದಿದೆ. ಅದೇ ರೀತಿ ನಾವು ಏನಪ್ಪ ಅಂದ್ರೆ ಈ ರೀತಿ ಅವಕಾಶ ಕೊಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಕಡೆ ಪೊಲೀಸ್ ಅಧಿಕಾರಿಗಳಿರ್ಬೋದು, ಪೊಲೀಸರ ಕಡೆ ಒಂದು ಇಂಟೆಲಿಜೆನ್ಸ್ ಅಂತ ಒಂದು ರಿಪೋರ್ಟ್ ಇರುತ್ತೆ, ಆ ರಿಪೋರ್ಟ್ ಮೂಲಕ ನೀವು ತೆಗಿಬೋದು. ಅದಕ್ಕೆ ನಾವು ಇವತ್ತು ಈ ಇಂಥ ಘಟನೆ ಮುಂದೆ ಆಗಬಾರ್ದು. ಯಾಕಂದರೆ ಬೆಂಗಳೂರಿನಲ್ಲಿ ಆದಂಥ ಘಟನೆ ದೊಡ್ಡ ಘಟನೆ ಅದ, ಇನ್ನೂ ಅದು ಅಲ್ಲಿದು ಮುಗುದಿಲ್ಲ. ಈ ಕಿಡಿಗೇಡಿ ಸುಳ್ಳು ಮಕ್ಕಳು ಈಗ ನಾಟಕ ಮಾಡತ್ತಾರ. ಅದಕ್ಕೆ ನಮ್ಮಲ್ಲಿ ಏನಪ್ಪ ಆಗ್ರಹ ಅಂದ್ರೆ ಯಾರೇ ಇರಲಿ ಅವ್ರನ್ನ ಒದ್ದೆ ತಂದು ಒಳಗಬೇಕು ಹೋಗಬೇಕಂತ ಹೇಳಿ ಮಾನ್ಯ ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ದೀವಿ.